ಶಾಸಕ ಶ್ರೀವತ್ಸ ಮೂಡಾದಲ್ಲಿ ಜಿ ಕ್ಯಾಟಗರಿಯ ಸೈಟ್ ಪಡೆದಿದ್ದಾರೆ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಮೂಡಾದಲ್ಲಿ ಮುಖ್ಯಮಂತ್ರಿಗಳು ಅಕ್ರಮವಾಗಿ 14 ಸೈಟ್ ಅನ್ನು ಪಡೆದಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇರುವ ನಡುವೇನೆ ಬಿಜೆಪಿ ಶಾಸಕ ಶ್ರೀವತ್ಸ ಜಿ ಕ್ಯಾಟಗರಿಯ ಸೈಟ್ ಪಡೆದಿದ್ದಾರೆ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಸೈಟ್ ಪಡಿಬೇಕಾದ್ರೆ ಸಾಂವಿಧಾನಿಕ ಹುದ್ದೆಯಲ್ಲಿರಬೇಕು, ಒಬ್ಬ ಕಾರ್ಯಕರ್ತ ಹೇಗೆ ಸೈಟ್ ಪಡೆಯೋದಕ್ಕೆ ಸಾಧ್ಯ, ಸ್ಪಷ್ಟನೆ ಕೊಡಲಿ ಅಂತ. ಬಿಎಸ್ವೈ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಈ ಮೂಡ ಸೈಟನ್ನು ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಬಿಜೆಪಿ ಕಾರ್ಯಕರ್ತರೇ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಸಾಂವಿಧಾನಿಕ ಹುದ್ದೆ ಇರಬೇಕು, ಒಬ್ಬ ಕಾರ್ಯಕರ್ತನಿಗೆ ನೀವು ಹೇಗೆ ಕೊಡ್ತೀರಿ? ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸದೇ ಇರುವಂಥ ಈಗ ಅವರು ಶಾಸಕರು, ಆದರೆ ಅವ್ರಿಗೆ ಸೀಟು ಜಿ ಕ್ಯಾಟಗರಿಯ ಸೈಟ್ ಈಗಾಗಲೇ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಬಿ ಎಸ್ ಯಡಿಯೂರಪ್ಪನವರು ಕೊಡಿಸಿದ್ದಾರೆ ಅಂತ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಮೈಸೂರಿನಲ್ಲಿ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ ಮತ್ತು ಪ್ರಶ್ನೆ ಮಾಡಿದ್ದಾರೆ. ಜಿ ಕ್ಯಾಟಗರಿ ಅಂತಂದ್ರೆ ಅದು ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಕೊಡೋದು ಮಾತ್ರ. ಜಿ ಕ್ಯಾಟಗರಿಯ ಸೈಟ್ಗಳನ್ನು ಪಡಿಬೇಕು ಅಂತಂದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ರೂಲ್ಸು ರೆಗ್ಯುಲೇಷನ್ಸ್ಗಳಿವೆ, ಆದರೆ ಅವೆಲ್ಲವನ್ನು ಹೊರತುಪಡಿಸಿ ಶ್ರೀವತ್ಸ ಅವ್ರಿಗೆ ಹೇಗೆ ಸೈಟ್ ಸಿಗುತ್ತೆ ಜಿ ಕ್ಯಾಟಗರಿದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಸೈಟ್ ಪಡೆದಿರೋದ್ರ ಬಗ್ಗೆ ಶಾಸಕ ಶ್ರೀವತ್ಸ ಸ್ಪಷ್ಟನೆ ಕೊಡಬೇಕು. ಎರಡನೇ ಬಾರಿಗೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಮೂಡಾದಲ್ಲಿ ಸೈಟ್ ಇದೇ ರೀತಿಯಲ್ಲಿ ಹಂಚಿಕೆ ಆಯಿತು, ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಈಗ ಸೈಟ್ ಪಡೆದಿರೋದು ನಿಜ ಆದರೆ ಅಥವಾ ಸಾಂವಿಧಾನಿಕ ಹುದ್ದೆಯಲ್ಲಿಲ್ಲದೆ ಜಿ ಕ್ಯಾಟಗರಿ ಸೈಟನ್ನು ಶ್ರೀವತ್ಸ ಪಡೆದುಕೊಂಡಿದ್ದರೆ ಇವರು ಉತ್ತರದಾಯಿಗಳಾಗ್ತಾರೆ, ಉತ್ತರ ಕೊಡಲೇಬೇಕಾಗುತ್ತೆ. ರಾಜಕೀಯ ಪಕ್ಷದ ಮುಖಂಡರಾಗಿ ಇವರು 50-50 ರೇಷಿಯೋ ಅಡಿನಲ್ಲಿ ಸಿದ್ದರಾಮಯ್ಯ ಮಿಸ್ಸಸ್ ಅವರು ಕಾನೂನಾತ್ಮಕವಾಗಿ ತಗೊಂಡಿರೋ ಸೈಟ್ನ ಕಾನೂನು ಬಾಹಿರ ಅಂತ ಹೇಳುವಂಥದ್ದಾದರೆ ನೀವು ಜಿ ಕ್ಯಾಟಗರಿ ಗೌರ್ಮೆಂಟ್ ಕೋಟಾದಲ್ಲಿ ಒಬ್ಬ ಕಾರ್ಯಕರ್ತನಿಗೆ ಕೊಡುವಂಥದ್ದಕ್ಕೆ ಎಲ್ಲಿ ಅವಕಾಶ ಇದೆ ಅನ್ನುವಂಥ ದಯಮಾಡಿ ಅವರೇ ಕ್ಲಾರಿಫೈ ಮಾಡಲಿ, ಶ್ರೀವತ್ಸನೇ ಕ್ಲಾರಿಫೈ ಮಾಡಲಿ, ಎಮ್ ಎಲ್ ಎವರೇ ಕ್ಲಾರಿಫೈ ಮಾಡಿ. ಅಲ್ಲ ಸುಮಾರು ಜನ ತಗೊಂಡವ್ರೆ, ಅವರು ಒಬ್ಬರು ದಯಮಾಡಿ ಹೇಳಿ. ನೀವು ಭಾಳ ಸತ್ಯ ಹರಿಶ್ಚಂದ್ರಲ್ಲ ಸ್ವಾಮಿ ಮನೆ ಮುಂದೆ ಹೋಗಿ ಹಾಂ ಹೇಳಿ ಅನ್ನುವಂಥದ್ದು ಅಷ್ಟೇ ನಮ್ಮದು. ಇದೆಲ್ಲ ಈ ಲೆಟ್ರ್ಗಳು ಲೀಗಲ್ ನೋಟೀಸು ಇವೆಲ್ಲ ನಿಲ್ಲಿಸ್ಬೇಕು. ಶ್ರೀವತ್ಸ ಅವರ 42 ಕೇಸ್ ಹಾಕಿದ್ದೀರಿ ನನ್ನ ಮೇಲೆ, ಫೇಸ್ ಮಾಡ್ತಾ ಇದ್ದೀನಿ. ಯಾವತ್ತಾದ್ರು ನಿಲ್ಲಿಸಿದೆ ನನ್ನ ಮಾತನ್ನ? ಹಾಂ ಯಡಿಯೂರಪ್ಪನವ್ರು ಸಿ ಎಮ್ ಆಗಿದ್ದು ಯಾವಾಗ? ಹಾಂ ಎರಡನೇ ಟರ್ಮು. ಹಾಂ ಎರಡು ಸರಿ ತಗೊಂಡವ್ರಂತೆ ಅಂತ ಜನಗಳು ಹೇಳೋರು, ಅವರು ಅವರೇ ಮಾಹಿತಿ ಕೊಡ್ತೀನಿ ಅಂತ ಹೇಳೋರು ಪಾಪ. ಹಾಂ ಸೊ ಅದನ್ನು ನಾವು ವಿಚಾರಿಸಿ ಬರ್ತೀವಿ ಮುಂದ್ಗಡೆ.